ಕೇರಳಗಳಲ್ಲಿ ಮಾಡುವಂತಹ ಸಾಂಪ್ರದಾಯಿಕ ನೇಯಪ್ಪನ ಯಾವುದೇ ರೀತಿಯಾದ ಸೋಡಾ ಏನು ಬಳಸದೆ ತುಂಬಾ ಸಾಫ್ಟಾಗಿ ಉಬ್ಬಿ ಬರುವಂತಹ ನೇಯ್ಯಪ್ಪನ ಹೇಗೆ ಮಾಡೋದಂತ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ಫಸ್ಟ್ ಟೈಮ್ ಮಾಡೋರು ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಬೋದು ಸೊ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕೆಲವೊಂದು ಟಿಪ್ಸ್ನ ಹೇಳಿದ್ದೀನಿ ಮೊದಲನೇದಾಗಿ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೀನಿ ಇದನ್ನು ನಾನು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಸಿ ಇಟ್ಕೊಂಡಿದ್ದೀನಿ ಸೊ ನಿಮಗೆ ಟೈಮ್ ಇದ್ದರೆ ರಾತ್ರಿ ನೆನೆಸಿ ಬೆಳಿಗ್ಗೆನು ಸಹ ಮಾಡ್ಬೋದು ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗೋವಷ್ಟು ಅಕ್ಕಿನ ತಗೊಂಡಿದ್ದೀನಿ ಈಗ ನೆನೆಸಿರೋಂತಹ ಅಕ್ಕಿನ ಒಂದು ಮಿಕ್ಸರ್ ಜಾರ್ಗೆ ಸೊ ನೀರನ್ನ ಸಪ್ರೇಟ್ ಮಾಡಿಕೊಂಡು ಬರೀ ಅಕ್ಕಿನ ಮಾತ್ರ ಜಾರ್ಗೆ ಹಾಕೋತಾ ಇದ್ದೀನಿ ಅಕ್ಕಿನೆಲ್ಲ ಪೂರ್ತಿಯಾಗಿ ಹಾಕೊಂಡ ನಂತರ ಈಗ ಅದಕ್ಕೆ ನಾನು ಯಾವ ಗ್ಲಾಸಲ್ಲಿ ಅಕ್ಕಿನ ತಗೊಂಡಿದ್ದೆ ಅದೇ ಗ್ಲಾಸಲ್ಲಿ ಮುಕ್ಕಾಲು ಗ್ಲಾಸ್ ಆಗೋವಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ನಿಮಗೆ ಸ್ವೀಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಂದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಬೆಲ್ಲನ ಹಾಕೊಬೋದು ಈಗ ಇದಕ್ಕೆ ನಾಲ್ಕರಿಂದ ಐದಾಗುವಷ್ಟು ಏಲಕ್ಕಿನ ಹಾಕಿ ನೀರೇನೋ ಹಾಕ್ತೆ ಹಾಗೆ ರುಬ್ಕೊಬೇಕು ನಾವಿಲ್ಲಿ ಅಕ್ಕಿನ ನೆನೆಸಿರೋದ್ರಿಂದ ಹಾಗೆ ಬೆಲ್ಲ ಎಲ್ಲ ಹಾಕಿದ್ದೀವಲ್ಲ ಹಾಗಾಗಿ ಸಾಕಷ್ಟು ನೀರಿನ ಪ್ರಮಾಣ ಅದರಲ್ಲೇ ಇರುತ್ತೆ ಸೊ ಅದಕ್ಕೆ ನೀರನ್ನು ಆ್ಯಡ್ ಮಾಡೋದು ಬೇಡ ಸೊ ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ಇಷ್ಟು ಗಟ್ಟಿಯಾಗಿ ಇರಬೇಕು ಹಾಗೆ ನಾ ಇದು ಸ್ವಲ್ಪ ಚಿರೋಟಿ ರವೆ ರೀತಿ ಆಗುತ್ತೆ ರುಬ್ಬಿದ್ರೆ ಆ ರೀತಿಯಾಗಿ ರುಬ್ಕೊಬೇಕು ಚಿರೋಟಿ ರವೆ ಇರುತ್ತಲ್ಲ ಆ ಹದ ಇದ್ದರೆ ನಮಗೆ ನೆಯಪ್ಪ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಈಗ ಅದನ್ನು ಒಂದು ದೊಡ್ಡದಾಗಿರುವಂತಹ ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ ನಂತರ ಅದಕ್ಕೆ ಒನ್ ಟೀ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಸೇರಿಸ್ತಾ ಇದ್ದೀನಿ ನಿಮ್ಮ ಹತ್ರ ಬಿಳಿ ಎಳ್ಳು ಇಲ್ಲ ಅಂತಂದರೆ ಕಪ್ಪೆಳ್ಳನ್ನು ಸಹ ಸೇರಿಸ್ಕೊಬೋದು ಎಳ್ಳನ್ನು ಹಾಕಿದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಮಿಕ್ಸ್ ಮಾಡಿಕೊಂಡ್ರೆ ಹಿಟ್ಟು ರೆಡಿಯಾಗಿದೆ ಈಗ ಎಣ್ಣೆನ ನಾನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಬಿಸಿಯಾಗಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಹಾಕಿದ ತಕ್ಷಣ ನಮಗೆ ಈ ರೀತಿ ಬಬಲ್ಸ್ ಬರಬೇಕು ಆ ರೀತಿಯಾಗಿ ಕಾದಿರಬೇಕು ಸೊ ಈಗ ಒಂದು ಸೌಟಲ್ಲಿ ನೀವು ಹಿಟ್ಟನ್ನು ತಗೊಂಡು ಈ ರೀತಿ ನಿಧಾನವಾಗಿ ಮುಕ್ಕಾಲು ಆಗುವಷ್ಟು ಹಿಟ್ಟನ್ನು ಎಣ್ಣೆಗೆ ಬಿಡಿ ಎಣ್ಣೆಗೆ ಒಂದು ಸೆಕೆಂಡಲ್ಲೆಲ್ಲ ನಿಮಗೆ ಈ ರೀತಿಯಾಗಿ ಮೇಲ್ ಬಂದ್ಬಿಡುತ್ತೆ ಸೊ ಅದು ಒಂದು ಸೈಡ್ ಬೇಯೋ ತನಕ ಸಹ ಇದನ್ನು ಉಲ್ಟಾ ಮಾಡಲಿಕ್ಕೆ ಏನೂ ಹೋಗಬೇಡಿ ಒಂದು ಸೈಡ್ ಬೆಂದ ನಂತರ ಇದನ್ನು ಉಲ್ಟಾ ಮಾಡ್ತಾಯಿದ್ದೀನಿ ನೋಡಿ ಈ ಕಲರ್ ಬೆಂದಿರಬೇಕು ಸೊ ಎರಡೂ ಸೈಡ್ ಸಹ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನೇಯಪ್ಪ ರೆಡಿ ಆಗುತ್ತೆ ನಾನಿಲ್ಲಿ ಚಿಕ್ಕ ಬಾಣಲೆ ಆಗಿರೋದ್ರಿಂದ ಒಂದೊಂದನ್ನೇ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ದೊಡ್ಡ ಬಾಣಲೆಯಲ್ಲಿ ಮಾಡ್ಕೊಳ್ಳೋದಾದರೆ ಸೊ ಎರಡು ಮೂರು ಹಾಕ್ಕೊಂಡು ಮಾಡ್ಕೊಬೋದು ಬಟ್ ಹಿಟ್ಟನ್ನು ನೀವು ಎಣ್ಣೆಗೆ ಹಾಕಿದ ತಕ್ಷಣ ಅದಕ್ಕೆ ಉಲ್ಟಾ ಮಾಡಲಿಕ್ಕೆಲ್ಲ ಹೋಗಬೇಡಿ ಅದಾಗ ಅದು ಮೇಲೆ ಬಂದ ನಂತರ ನೀವು ಉಲ್ಟಾ ಮಾಡ್ಕೊಬೇಕು ಈ ನೇಯಪ್ಪನ ಹೆಚ್ಚಾಗಿ ಕೇರಳ ಸೈಡ್ ಮಾಡ್ತಾರೆ ಸೊ ಈಗ ಕೆಲವರು ತುಂಬ ಜನ ಇದಕ್ಕೆ ಕೊಬ್ಬರಿ ಹಾಗೆ ಬೇರೆ ಬೇರೆ ಪದಾರ್ಥಗಳನ್ನ ಮಿಕ್ಸ್ ಮಾಡ್ತಾರೆ ಬಟ್ ಸಾಂಪ್ರದಾಯಿಕವಾಗಿ ಅಂತಂದರೆ ಏನು ಮಿಕ್ಸ್ ಮಾಡೋಲ್ಲ ಜಸ್ಟ್ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಇಷ್ಟೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಕೇರಳದಲ್ಲಿ ಮಾಡೋದು ಸೊ ಹಾಗಾಗಿ ನಾನು ಅದೇ ರೀತಿಯಾಗಿ ಮಾಡಿ ತೋರಿಸಿದ್ದೀನಿ ಹಾಗೆ ನೀವು ಇದನ್ನು ಎಣ್ಣೆಗೆ ಬಿಡಬೇಕಾದ್ರೆ ತುಂಬ ದಪ್ಪನಾಗಿ ಬಿಡಬೇಡಿ ನೀವು ತುಂಬ ದಪ್ಪನಾಗಿ ಬಿಟ್ಟರೆ ಮೇಲೆಲ್ಲ ಕಲರ್ ಚೇಂಜ್ ಆಗಿ ಬೆಂದಿರೋ ರೀತಿ ಇರುತ್ತೆ ಬಟ್ ಒಳಗಡೆ ಹಿಟ್ಟಿಟ್ಟು ರೀತಿ ಆಗಿರುತ್ತೆ ಸೊ ನಾನು ಫಸ್ಟ್ ಟೈಮ್ ಮಾಡಿದ್ದು ಹಾಗೆ ಆಗಿತ್ತು ಹಾಗಾಗಿ ಈ ಟಿಪ್ಸ್ನ ನಿಮಗೆ ಹೇಳ್ತಾ ಇದ್ದೀನಿ ಆ ರೀತಿ ಮಾಡಬೇಡಿ ಅಂತ ಒಂದು ಸೌಟಲ್ಲಿ ಹಿಟ್ಟನ್ನು ತಗೊಂಡ್ರೆ ಅರ್ಧಕ್ಕೆ ಅರ್ಧ ಸೌಟ್ ಅಥವಾ ಮುಕ್ಕಾಲು ಸೌಟಷ್ಟು ಮಾತ್ರ ಎಣ್ಣೆಗೆ ಬಿಡಿ ಆಗ ನಿಮಗೆ ಕರೆಕ್ಟಾಗಿ ಬರುತ್ತೆ ಕಾಣಿಸ್ತಾ ಇರ್ಬೋದು ನಿಮಗೆ ನೇಯ್ಯಪ್ಪ ಎಷ್ಟು ದಪ್ಪನಾಗಿ ಹೇಗೆ ಬಂದಿದೆ ಅಂತ ಯಾವುದೇ ರೀತಿಯಾದ ಸೋಡಾ ಏನು ಬಳಸ್ತೇ ಇದ್ದರೂ ಸಹ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಸಹ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು